ಇತ್ತ ಪ್ರತಾಪ್ ಅವರ ತಂದೆ ವಿನಯ್ಗೆ ಮೊದಲಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಹೌದು, ಇದು ವಿನಯ್ಗೆ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ ಪ್ರತಾಪ್ ಅವರ ತಂದೆ. ಅವ್ರು ಹೇಳಿದ್ದು ಇಷ್ಟೇ, ನಿನಗೆ ಯಾಕಪ್ಪ ನನ್ನ ಮಗನೇ ಹಿಂಗೆ ಟಾರ್ಗೆಟ್ ಮಾಡ್ತೀಯಾ, ನನ್ನ ಮಗನ ಟಾರ್ಗೆಟ್ ಮಾಡಿದ ರೀತಿಯಲ್ಲಿ ಎಲ್ಲರಿಗೂ ನೀನು ಹಾಗೆ ಮಾಡಿದ್ಯಾ, ಹೇಳು ನೀನು ನಿಜ ಹೇಳು, ಪ್ರಾಮಾಣಿಕವಾಗಿ ಹೇಳಿ ನೋಡೋಣ ಅಂತ ಹೇಳಿ ಹೇಳಿದಾಗ, ನಾನು ಮಾಡಿದ್ದೀನಿ ಖಂಡಿತ, ಅಗ್ರೆಸಿವ್ ಆಡಿದ್ದೀನಿ, ಅದು ನನ್ನ ಮಗನ ಹತ್ರನೇ ಹೆಚ್ಚಾಗಿ ಅಗ್ರೆಸಿವಾಗಿ ನೀನು ಆಡ್ತೀಯಾ, ಅದು ಯಾಕೆ ಅಂತ ನನಗಂತೂ ನಿಜಕ್ಕೂ ಗೊತ್ತಿಲ್ಲ, ಆತ ನಿಂಗೇನು ಮಾಡಿದ್ದಂತ ಗೊತ್ತಿಲ್ಲ, ಇನ್ನೇ ರೀತಿಯ ಹಳ್ಳಿ ಅವನು ಹಳ್ಳಿ ಭಾಷೆ ಮಾತಾಡ್ತಾನೆ ಅಂತ. ಅವ್ನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಹಳ್ಳಿಲಿ, ಅವ್ನ ಬುದ್ಧಿ ಬರೋ ತನಕ, ಅಂದರೆ ಅವನಿಗೊಂದು 18 ವರ್ಷ ದಾಟೋ ತನಕ ಅವ್ನು ಹಳ್ಳಿಲೇ ಬೆಳೆದಿರೋದು, ಹಳ್ಳಿಲೇ ಬೆಳೆದಿರೋನ್ ರೀತಿ ಆದರೆ ಹಳ್ಳಿ ಭಾಷೆ ಬರ್ದಲ್ಲೇ ಮತ್ತೇನು ಮರಾಠಿ ಭಾಷೆ ಬರುತ್ತಾ ಇಲ್ಲ ತೆಲುಗು ಭಾಷೆ ಬರ್ತಾ, ಹೇಳು ಯಾಕೆ ಈ ಥರ ಎಲ್ಲ ನನ್ನ ಮಗನ ಮೇಲೆ ಸುಳ್ಳು ಸುಳ್ಳು ಆರೋಪ ಮಾಡಿದ್ಯಾ? ಈ ಆರೋಪಗಳನ್ನ ಮಾಡಿದ್ದಕ್ಕೆ ನೀನೇನಾದರೂ ದೊಡ್ಡವನಾಗದ, ಇಲ್ಲಾಂದರೆ ಅವನೇ ಚಿಕ್ಕವನಾದ ಅನ್ಕೊಂಡಿದ್ದಾನೆ? ಆದರೆ ಹೊರಗಡೆ ಅವ್ನು ತುಂಬಾ ದೊಡ್ಡವನಾಗಿದ್ದಾನೆ. ನೀನು ಇನ್ನು ಆಟ ಆಡ್ತಿದ್ಯಾ? ಆಡ್ತಾ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಆದರೆ ನನ್ನ ಮಗನ ಸುಮ್ ಸುಮ್ಮನೆ ಟಾರ್ಗೆಟ್ ಮಾಡಿ ಮಾತಾಡ್ತಿರೋದು ನಮಗೆ ಯಾಕೋ ಸರಿ ಕಾಣ್ತಾ ಇಲ್ಲ. ನನಗೆ ಅಂತಲ್ಲ, ಮೊದಲು ನಿಮ್ಮ ಕುಟುಂಬಕ್ಕಾರ ಸರಿ ಕಾಣುತ್ತಾ ಫಸ್ಟ್ ವಿಚಾರಿಸು, ನೀನು ಗೊತ್ತಾಗುತ್ತೆ, ನಿಮ್ಮ ಮನೆಯವ್ರು ಬರ್ತಾರಲ್ಲ ಅವಾಗ ಕೇಳಿ ನೋಡು, ನಿನಗೆ ಸತ್ಯ ಗೊತ್ತಾಗುತ್ತೆ ಅಂತ ಹೇಳಿ ಪ್ರತಾಪ್ ಅವರ ತಂದೆ ಮಾರ್ಮಿಕವಾಗಿ ಮಾತನಾಡಿ ಪ್ರತಾಪಿಗೆ ಧೈರ್ಯ ತುಂಬಿ ಅಲ್ಲಿಂದ ಹೊರ ನಡೆದಿದ್ದಾರೆ.